ನಾನು ಸಹಕಾರಿ ಇಲಾಖೆ ಮಂತ್ರಿಗಳು ಬಂದಿರೋದು ಅಲ್ಲಿ ಒಂದು ಬ್ಯಾಂಕ್ನ ಇನಾಗ್ರೇಷನ್ಗೆ ಬಂದಿದ್ದೇವೆ. ಕೆಲಸ ಮುಗಿಸ್ಕೊಳ್ತೀವಿ, ಬೆಂಗಳೂರಿಗೆ ವಾಪಸ್ ಹೋಗ್ತೀವಿ. ಅವ್ರಿಗೆ ಕೇಳಿದ್ರು ಒಳ್ಳೇದಲ್ವಾ, ನನಗೆ ಕೇಳ್ತೀವಿ. ಬನ್ನಿ ಪರಮೇಶ್ವರ್, ಪ್ಲೀಸ್ ಹಿಯರ್ ಮೀ, ಈಸ್ ದಟ್ ಇಸ್ ಅನ್ ಇಂಪಾರ್ಟೆಂಟ್ ಇಶ್ಯೂ ಫಾರ್ ಯು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಏನು ನಡೀತಿದೆ ಅನ್ನೋದು ಬಿಟ್ಟು, ಜಾರಕಿಹೊಳಿ ಹೋದರು, ಪರಮೇಶ್ವರ್ ಬಂದಿದ್ರು ಅಲ್ರಿ, ಇಂಥ ವಿಷಯಗಳನ್ನೆಲ್ಲ ತೊಗೊಂಡು ಬೆಳಗಿನ ಸಾಯಂಕಾಲದವರೆಗೂ ರಾಜ್ಯದ ಸಮಸ್ಯೆಗಳೇನಿದೆ, ಏನೇನು ಆಗಬೇಕು ಈ ರಾಜ್ಯದಲ್ಲಿ, ಅದು ಬಿಟ್ಟು ಬೆಳಗಿಂದ ಸಾಯಂಕಾಲದವರೆಗೂ ಕಳೆದ 3 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ. ಬೇರೆ ಏನು ಕೆಲಸ ಇಲ್ಲ ಅಲ್ಲ ಸರ್, ಹೇಳ್ತೀನಿ. ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಕುಮಾರಸ್ವಾಮಿ ಮಾಡಿದ ಕೆಲಸದ ಬಗ್ಗೆ ನೀವೇನು ಹೇಳಕ್ಕೆ ತಯಾರಾಗಿಲ್ಲ. ಅವರು ಸಾಲ ಮನ್ನಾ ಮಾಡಿದ್ದು, ಇವತ್ತು ಬಡವರು ಖಾಸಗಿ ಸಾಲಗಳನ್ನು ತೆಗೆದುಕೊಂಡು ಮನ್ನಾ ಮಾಡತಕ್ಕಂಥದ್ದು ತೆಗೆದುಕೊಂಡು ನಿಲುವು, ಇದೆಲ್ಲ ನಿಮಗೇನು ಹೇಳಲಿಕ್ಕೆ ಸಮಾಧಾನ ಇಲ್ಲ. ಕುಮಾರಸ್ವಾಮಿ ಸರ್ಕಾರ ಯಾವಾಗ ಹೋದೀತು ಅಂತೇಳಿ ನಿಮ್ಮ ಲೆಕ್ಕಾಚಾರಗಳಿದೆ, ಅದು ಹೋದಾಗ ಆಮೇಲೆ ನೀವು ಆನಂದ ಪಡೆಯಿರಿ.